ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಹೇಗೆ ಗಳಿಸೋದು, ವಿದ್ಯಾರ್ಥಿಗಳು ಪಾಸ್ ಆಗೋದು ಹೇಗೆ, ಸ್ಕೋರ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಮೊದಲು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವ ಅವರು ಒಂದು ಇಂಪಾರ್ಟೆಂಟ್ ನೋಟನ್ನು ಕೊಟ್ಟಿದ್ದಾರೆ. ಈ ನೋಟ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುತ್ತೆ, ಇದರ ಆಧಾರದ ಮೇಲೆ ನಮಗೆ ಪೇಪರ್ ಕೂಡ ಬಿಟ್ಕೊಟ್ಟಿರೋದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಂಪೇರ್ ಮಾಡಿದರೆ ಈ ವರ್ಷ ನಿಮಗೆ 1 ರಿಂದ 12 ಎಮ್ ಸಿ ಕ್ಯೂನ ತಂದಿದ್ದಾರೆ. ಪಿ ಯು ಸಿ ಇಂಗ್ಲೀಷ್ ವಿಷಯದಲ್ಲಿ ನಾನು ಹೇಳ್ತಿದ್ದಾರೆ, ಇಂಗ್ಲೀಷ್ ವಿಷಯಕ್ಕೆ 1 ರಿಂದ 12 ಅಂದರೆ ಕ್ವಶನ್ ನಂಬರ್ 1 ರಿಂದ 12 ಕ್ವಶನ್ ನಂಬರ್ 12 ವರೆಗೂ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಮುಂಚೆ 1 ಅಂಕದ ಪ್ರಶ್ನೆಗಳನ್ನ ಈಗ ಎಮ್ ಸಿ ಕ್ಯೂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು 1 ಪ್ರಶ್ನೆ 1 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ವಿದ್ಯಾರ್ಥಿಗಳು ಆರಾಮಾಗಿ ಇದನ್ನು 12ಕ್ಕೆ 12 ಅಂಕಗಳನ್ನು ಸುಲಭವಾಗಿ ಮಾಡಬಹುದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎಮ್ ಸಿ ಕ್ಯೂ ಕ್ಯಾರಿ 1 ಮಾರ್ಕ್ಸ್ ಈಚ್ ಆ್ಯಂಡ್ ಆರ್ ಬೇಸ್ಡ್ ಆನ್ ದ ಕೋರ್ಸ್ ಬುಕ್. ಎಮ್ ಸಿ ಕ್ಯೂ ನಿಮ್ಮ ಬುಕ್ ಅಲ್ಲಿ ಏನಿದೆ ಅದರ ಮೇಲೇ ಬರ್ತದೆ, ಬೇರೆ ಹೊರಗಡೆ ಎಲ್ಲ ಬರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 4 ಕ್ವಶನ್ ಬಂದುಬಿಟ್ಟು ಸೆಕ್ಷನ್ ವಿ ಮತ್ತು ವಿ ಎಲ್ಲಿ ಡಿವೈಡ್ ಆಗಿದೆ. ಅಲ್ಲಿ ಸೆಕ್ಷನ್ ಫಸ್ಟಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಸೇಮ್ ಪ್ಯಾಟರ್ನ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಡಿಫೈನ್ ಮಾಡ್ತೀವಿ. ಇಲ್ಲಿ 1 ರಿಂದ 12 ಎಮ್ ಸಿ ಕ್ಯೂ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 12 ಇರ್ತವೆ. ಅವನ್ನ 12 ಕಳಿಸ್ಬೇಕು. ಅದು ಯಾವ ರೀತಿ ಬಂದಿರ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ. ಬೇಸ್ಡ್ ಆನ್ ದ ಲೆಸನ್ಸ್ ಫ್ರಮ್ ದ ಕೋರ್ಸ್ ಬುಕ್, ನಿಮ್ಮ ಬುಕ್ಕಲ್ಲಿ ಲೆಸನ್ಸ್ಗಳಿದಾವಲ್ಲ ಅದರ ಅಂಟರ್ ಬಂದಿರ್ತವೆ. ಅದೇ ರೀತಿ ನಿಮ್ಮ ನಾಲ್ವೆಜ್ ಹೇಗಿದೆ ಅದ್ರ ಮೇಲೆ, ನಿಮ್ಮ ಮೆಮೊರಿ ಅಥವಾ ರೀಕಾಲ್ ಹೇಗಿದೆ ಅದ್ರ ಮೇಲೆ ನಿಮಗೆ ಪ್ರಿಪೇರ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಅವು ಯಾವುದ್ರ ಅಂಟರ್ ಬರ್ತಿದ್ದಾವೆ ಅಂದರೆ, ವೆರಿ ಶಾರ್ಟ್ ಆನ್ಸರ್, ನೀವು ಚಿಕ್ಕ ಚಿಕ್ಕ ಆನ್ಸರ್ಗಳನ್ನ ಹುಡುಕ್ತಿರಲ್ಲ 1 ಅಂಕದ ಪ್ರಶ್ನೆಗಳು, ಅದರ ಅಂಟರ್ನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಅವರು ಕೊಡ್ತಾರೆ. ಇಲ್ಲಿ ನಿಮಗೆ ಪ್ಯಾಸಿವ್ ವಾಯ್ಸ್ ಗ್ರಾಮರಲ್ಲಿ ಪ್ಯಾಸಿವ್ ವಾಯ್ಸ್ ಅದೇ ರೀತಿ ಎಕ್ಸ್ಪ್ರೆಷನ್ ಅಥವಾ ಐಡಿಯಮ್ಸ್ ಅಥವಾ ಲಿಂಕರ್ಸ್ ಮತ್ತು ಜಂಬಲ್ ಸ್ಟೇಟ್ಮೆಂಟ್ಸ್ ಅವರು ಫಸ್ಟ್ ಸೆಕ್ಷನಲ್ಲಿ ಇರುತ್ತೆ. ಕ್ವಶನ್ಸ್ ಬಂದುಬಿಟ್ಟು 13, 14, 15, 16 ಆಫ್ ಸೆಕ್ಷನ್ 1, ಅದೇ ರೀತಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಟೋಟಲ್ ಕ್ವಶನ್ ಬಂದುಬಿಟ್ಟು ಸೇಮ್ 35 ಇರ್ತದೆ. 6 ಮಾರ್ಕ್ಸ್ ಕ್ವಶನ್ ಕೂಡ ಸೆಕ್ಷನ್ 3rd ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಆ ಕ್ವಶನ್ಸು ಗ್ಯಾಪ್ನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ರಿಮೈನಿಂಗ್ ಸೆಕ್ಷನ್ 3rd ಇರುತ್ತೆ. ಅದು ಸ್ಪೆಸಿಫಿಕ್ ಲೆಸನ್ಗಳಾಗಿರ್ತವೆ. ಆ ಕ್ವಶನ್ಸು ಎಲ್ಲೂ ಬಂದಿರ್ತದೆ ಅಂದರೆ, ಲೆಸನಲ್ಲಿ ಗ್ಯಾಪ್ ಮಾಡ್ಕೊಳ್ಳಿ, ಇಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. 6 ಮಾರ್ಕ್ಸ್ ಕ್ವಶನ್ಸು ಲೆಸನ್ಸ್ಗಳಲ್ಲಿ 1, 3 ಮತ್ತು 14 ಲೆಸನ್ಸು ಫಾರ್ ಪೊಯೆಟ್ರಿ ಸೆಕ್ಷನ್ನಲ್ಲಿ 1, 3, 14 ಮತ್ತು 2, 4, 7, 9, 13 ಬಂದುಬಿಟ್ಟು ಪ್ರೋ ಸೆಕ್ಷನ್ನಲ್ಲಿ ಬಂದಿರ್ತದೆ. ಪೊಯೆಟ್ರಿ ಸೆಕ್ಷನ್ನಲ್ಲಿ 1, 3, 14 ಪ್ರೋ ಸೆಕ್ಷನ್ನಲ್ಲಿ 2, 4, 7, 9 ಅಂಡರ್ ಮತ್ತು 13 ಅಂಡರ್ ಬಂದಿರ್ತದೆ ಅಂತ ಮಾಡಿಫೈ ಮಾಡಿದ್ದಾರೆ. ಇದು ಬೋರ್ಡರ್ ಬಿಟ್ಟಿರೋದು, ಇದೇ ಆಧಾರದಲ್ಲಿ ಕೂಡ ವಿದ್ಯಾರ್ಥಿಗಳೇ ಬರುತ್ತೆ. ಕ್ವಶನ್ ಇಂದ ಲ್ಯಾಂಗ್ವೇಜ್ ಸೆಕ್ಷನ್ನು ಸೇಮ್ ಇರ್ತದೆ ಅಂತ ಹೇಳಿದ್ದಾರೆ. ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೋದು. ನಿಮ್ಮ ಇದನ್ನು ಈ ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೀವು ನೋಡ್ಕೋಬೋದು. ನಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವ ರೀತಿ ಯಾವ್ಯಾವ ಪಾಠದಿಂದ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರೋಸ್ ಪ್ಯಾಸೇಜ್ಗಳನ್ನ ಯಾವ ರೀತಿ ಕೊಟ್ಟಿರ್ತೀವಿ ಅಂದರೆ, ಚಿಕ್ಕ ಮೀಡಿಯಂ ಲೆಂತ್ ಇರುತ್ತೆ, ಆ ಥರ ಸಿಂಪಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಪೊಯಮ್ ಕಂಪ್ರೆಷನ್ ಮತ್ತು ಪ್ಯಾಸಿವ್ ವಾಯ್ಸು ಯಾವ್ಯಾವ ಚಾಪ್ಟರ್ಗಳಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಗಾರ್ಡನರು, ಐ ಬಿಲೀವ್, ದ ವಾಟರು, ವೇರ್ ದೇರ್ ಇಸ್ ಅಂತ ಕೊಟ್ಟಿದ್ದಾರೆ. ಈ ಚಾಪ್ಟರ್ಸ್ ಮಾತ್ರ ನೀವು ಪ್ಯಾಸಿವ್ ವಾಯ್ಸ್ಗಳಿಗೆ ಈ ಚಾಪ್ಟರ್ಸ್ ಮಾತ್ರ ರೆಫರ್ ಮಾಡಿದ್ರೆ, ಅದೇ ರೀತಿ ಈ ಚಾಪ್ಟರ್ ಅಂಡರ್ ಬಂದಿರೋ ವಾಲ್ ಪೇಪರಿಂದ ರೆಫರ್ ಮಾಡಿದ್ರೆ ಆರಾಮಾಗಿ ಪ್ಯಾಸಿವ್ ವಾಯ್ಸ್ನ ನೀವು ಸ್ಕೋರ್ ಮಾಡ್ಬೋದು. ರಿಪೋರ್ಟ್ ಸ್ಪೀಚ್ ಕೂಡ ಸನ್ನಿ ಮಾರ್ನಿಂಗ್ ಮತ್ತು ಐ ಬಿಲೀವ್ ಬುಕ್ಸ್ ಮತ್ತು ವಾಟರ್ ಈ 3 ಚಾಪ್ಟರಿಂದ ನಾವು ತಂದಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಕ್ಸ್ಪ್ರೆಷನ್ನು, ಲಿಂಕರ್ಸು, ನೋಟ್ ಮೇಕಿಂಗು ಅವನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೀವು ಒಂಥರ ನೋಡ್ಕೊಳ್ಳಿ. ಈ ಚಾಪ್ಟರಿಂದ ಬರುತ್ತಂದರೆ ಜಸ್ಟ್ ನಿಮಗೆ ಏನಾಗುತ್ತೆ ಅಂದರೆ, ನೀವು ಯಾವ ಚಾಪ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ ಚಾಪ್ಟರ್ ಅಂಡರೇ ಬರುತ್ತೆ. ನೀವು ಹಳೆ ಪೇಪರ್ಗಳು ಅದೇ ರೀತಿ ಮಾಡಲ್ ಪೇಪರ್ಗಳನ್ನ ನೋಡಿಕೊಂಡ್ರೆ ಅವೇ ಆಲ್ಮೋಸ್ಟ್ ರಿಪೀಟ್ ಆಗಿರುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ವಿದ್ಯಾರ್ಥಿಗಳಿಗೆ 80 ಅಂಕಗಳನ್ನು ಗಳಿಸೋದು ಹೇಗೆ ಅಂತ ನೋಡೋಣ, ಬನ್ನಿ. ಮೊದಲು 12 ಎಮ್ ಸಿ ಕ್ಯೂ 12 ಇರ್ತದವೆ. ಇವಾಗ 12 ಕೂಡ ಸುಲಭವಾಗಿ ಪಡೆದುಕೊಳ್ಳಬಹುದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ವಿದ್ಯಾರ್ಥಿಗಳು ನೀಟಾಗಿ ಲೆಸನ್ಸನ್ನು ನೀಟಾಗಿ ಓದ್ಕೊಂಡ್ರೆ ಆರಾಮಾಗಿ ಎಮ್ ಸಿ ಕ್ಯೂನ ಹಾಕ್ಬೋದು. 4 ಆಪ್ಷನ್ಸ್ ಇರ್ತವೆ, ಅದನ್ನು ಒಂದು ಸೆಲೆಕ್ಟ್ ಮಾಡ್ಬೋದು. 12 ಅಂಕಗಳಿಗೆ 12 ಗಳಿಸ್ಕೋಲಿಲ್ಲಾಂದರೆ 10 ಕೂಡ ಆರಾಮಾಗಿ ಗಳಿಸ್ಬೋದು. ಸುಲಭವಾಗಿ 12ಕ್ಕೆ 12 ಗಳಿಸ್ಬೋದು. ಇನ್ ಕೇಸ್ ಸಣ್ಣ ಪಡೆ ತಪ್ಪು ಮಾಡಿದ್ರೆ 10 ಮಾರ್ಕ್ಸ್ಗಿಂತೂ ಮೋಸ ಇಲ್ಲ ವಿದ್ಯಾರ್ಥಿಗಳೇ. ಇದು ಸುಲಭವಾಗಿರ್ತದೆ, ನೋಡ್ಬೋದು ವಿದ್ಯಾರ್ಥಿಗಳೇ. ನಂತರ ಕಂಪ್ಲೀಟ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಇದು ವರ್ಬ್ಸು, ಗ್ರಾಮರಿಟಿಕ್ ಪಾರ್ಟ್ಸು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ರೀತಿ ಅಂಡರೇ ಬಂದಿರ್ತದೆ, ಗ್ರಾಮರ್ ವರ್ಬ್ ಮಾಡೋದು ಸುಲಭ ಆಗಿರುತ್ತೆ. ವಿದ್ಯಾರ್ಥಿಗಳು ಇದನ್ನು ಆರಾಮಾಗಿ ಗಳಿಸ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಇಲ್ಲಿ 3 ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಎಕ್ಸ್ಪ್ರೆಷನ್ನ ಮಾಡಬೇಕು, ಇದು ಕೂಡ ಸುಲಭವಾಗಿ ಗಳಿಸ್ಬೋದು. ಲಿಂಕರ್ಸ್ ಕೊಟ್ಟಿರ್ತಾರೆ, ಆ ಲಿಂಕ್ ಮಾಡೋದು, ಯಾವುದಕ್ಕೆ ಲಿಂಕ್ ಮಾಡೋದು ಅಂತ. ಇದು ಸ್ವಲ್ಪ ನೀವು ವಿದ್ಯಾರ್ಥಿಗಳು ನೋಟ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇದು ಕೂಡ ಸುಲಭವಾಗಿ ಗಳಿಸ್ಬೋದು. ಇಲ್ಲಿ 4 ಅಂಕಗಳು 2, 6, 3, 9
ಒಂಬತ್ತು ಹನ್ನೆರಡು ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮಾರ್ಕ್ಸು ಇಲ್ಲೇ ಆಯಿತು ನಿಮಗೆ ಸ್ಟಾರ್ಟಿಂಗ್ ಸುಲಭವಾಗಿ ಇಪ್ಪತ್ತು ಇಪ್ಪತ್ತೊಂದು ಮಾರ್ಕ್ಸ್ ಆರಾಮಾಗಾಯಿತು. ರೀಅರೇಂಜು ಒಂದು ಮಾರ್ಕ್ಸಿಗೆ, ಇದು ಕೂಡ ಸುಲಭ, ಇಪ್ಪತ್ತೆರಡು ಅಂಕ ಆಯಿತು. ನಂತರ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋಯಿಂಗ್ ಆಫ್ ಟು ಫ್ರಮ್ ದ ಪಯಮ್ಸ್ ಆ್ಯಂಡ್ ಅದರ್ಸ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಒಂದಾಗಿರ್ತದೆ. ಇದು ನಾಲ್ಕು ಅಂಕದ ಪ್ರಶ್ನೆಗಳು, ಎಂಟನೇ 32 ಅಂಕಗಳು, ಬರೋಬ್ಬರಿ 32 ಅಂಕಗಳು ನೀವು ಆರಾಮಾಗಿ ಇಲ್ಲಿ ಕಳಿಸ್ಬೋದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. 32 ಪ್ಲಸ್ ಹಳೆಯದು 20 ಚಿಲ್ಲರೆ, 20 ಚಿಲ್ಲರೆ ಆಗುತ್ತೆ. ಇಲ್ಲೇ 50 ಅಂಕಗಳು, 32 42 52, 50ಕ್ಕಿಂತ ಅಧಿಕ ಅಂಕಗಳು. ಸ್ಟಾರ್ಟಿಂಗ್ 3-4 ಸೆಕ್ಷನ್ಗಳಿಂದ ನೀವು ಸುಲಭವಾಗಿ ಗಳಿಸ್ಬೋದು. ಆ ಲಿಂಕರ್ಸು, ಅದೇ ರೀತಿ ಗ್ರಾಮರ್ಟಿಕ್ಕು ಮತ್ತು ಫಿಡಿದಲ್ ಬ್ಲಾಂಕ್ಸ್, ಅದನ್ನೆಲ್ಲ ನೀವು ನೋಟ ನೋಡ್ಕೊಂಡು ಮಾಡಿದ್ರೆ ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ಮಾಡ್ಕೋಬೋದು. ಯಾಕಂದರೆ ಈ ಹಿಂದೆ ನೋಟಿಫೈನ ಮಾಡಿದ್ದಾರೆ ಯಾವ ಚಾಪ್ಟರಿಂದ ಕೇಳ್ತೀವಿ ಅಂತ, ಅಷ್ಟು ಒಳಗಡೆ ಕೇಳ್ತಾರೆ ಬ್ಲೂ ಪ್ರಿಂಟ್ ಪ್ರಕಾರ. ಇಲ್ಲಿ ಆರಾಮಾಗಿ 32 ಅಂಕಗಳಿಗೆ ಆರಾಮಾಗಿ ನಿಮಗೆ ನೀಟಾಗಿ ಬರದೇ ಇರೋ, ನೀವು ಆರಾಮಾಗಿ ಯಾವುದೇ ರೀತಿ ಮಾರ್ಕ್ಸ್ ಕಟ್ ಮಾಡೋ ಸಾಧ್ಯತೆ ಇರೋದಿಲ್ಲ. ಭಾಳ ಅಂದರೆ 32 ಅಂಕಗಳಿಗೆ ಆರಾಮಾಗಿ 30 ಅಂಕಗಳನ್ನು ಆರಾಮಾಗಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. 4-4 ಅಂಕಗಳು ಕೊಡೋದಾದ್ರೂ ಕೂಡ ನಿಮಗೆ 3-3 ಅಂಕಗಳನ್ನ ಕೊಟ್ಟರೆ 8 16 8 3 24 ಅಂಕಗಳು ಬರ್ತದೆ. ಈ ರೀತಿ 24 ಅದರಲ್ಲಿ ಒಂದು 20 ಅಂದರೆ ಇಲ್ಲೇ 34 44 45 ಅಂಕಗಳು ಆರಾಮಾಗಿ ನೀವು ಪಡ್ಕೋಬೋದು. ಇನ್ ಕೇಸ್ ನೀವು ಪಕ್ಕ ಕಾನ್ಫಿಡೆನ್ಸ್ ಆಗಿದ್ರೆ ಇದರಲ್ಲಿ ನೀವು ಇಷ್ಟೆಲ್ಲ 50 ಅಂಕಗಳು ಆರಾಮಾಗ್ತದೆ ನೋಡ್ಕೋಬೋದು. ಇಲ್ಲಿ ಯಾವ ಚಾಪ್ಟರಿಂದ ಕೊಡ್ತೀವಿ ಅಂತ ನೋಟಿಫೈ ಮಾಡಿದರೆ ನಾನು ಈ ಹಿಂದೆ ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿರೋ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ ಆಯಾ ಚಾಪ್ಟರಲ್ಲೇ ಕೊಡಬೇಕು ಅಂತ ಇರುತ್ತೆ. ಆ ಚಾಪ್ಟರಲ್ಲಿ ಕೊಡ್ತಾರೆ, ಅದನ್ನು ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗುತ್ತೆ. ಇಲ್ಲಿ 200 ವರ್ಡ್ಸು ಲಾಂಗ್ ಆನ್ಸರ್ಸು, 1-6 ಅಂಕಗಳಿಗೆ 6, ಇದು 2 ಚಾಪ್ಟರಲ್ಲಿ ಇದು ಇಲ್ಲ, ಅದು ಆಪ್ಷನ್ ಫಿಕ್ಸ್ ಆಗಿರ್ತದೆ. ಇದು ಆರಾಮಾಗಿ 6 ಅಂಕಗಳಿಗೆ 5 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಚೆನ್ನಾಗಿ ಬರೋದ್ರೆ 6 ಅಂಕಕ್ಕೆ 6 ಅಂಕಗಳು. ಇಲ್ಲೇ ನಿಮಗೆ 60 ಅಂಕಗಳು ಇಲ್ಲೇ ಸುಲಭ ಆಯಿತು ವಿದ್ಯಾರ್ಥಿಗಳೇ, ಅಂತ ಎಷ್ಟೇನು ಕಷ್ಟ ಇಲ್ಲ. ಇಲ್ಲಿ 3 ಆಪ್ಷನ್ಸ್ ಇರುತ್ತೆ, ಇದೆಂತೂ ಡೆಡ್ ಈಜಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಈ ಪ್ಯಾಸೇಜ್ನ ಓದಿ ಆನ್ಸರ್ ಮಾಡಬೇಕು. ಇದು ಬರೋಬ್ಬರಿ 10 ಅಂಕಗಳಿಗೆ ಬರೋಬ್ಬರಿ, ಇದು ಸುಲಭವಾಗಿರುತ್ತೆ. ಏನು ಇದರಲ್ಲಿ ಜಸ್ಟ್ ಕಾಂಪ್ಲಿಕೇಟೆಡ್ ಇಲ್ಲ. ಆನ್ಸರ್ ಬಂದುಬಿಟ್ಟು ಅವರು ಕೊಟ್ಟಿರೋ ಪ್ಯಾರಾದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ತಲೆ ಓಡಿಸಿ ಮಾಡೋಕ್ಕಾಗುತ್ತೆ. ಅರ್ಜೆಂಟ್ ಅಲ್ಲಿ ವಿದ್ಯಾರ್ಥಿಗಳು ಮಾಡಬಾರ್ದು. ಸ್ವಲ್ಪ ಕೆಲವೊಂದು ಸಮಯ ತಗೊಂಡು ಯೋಚನೆ ಮಾಡಿ ಈ ಪ್ಯಾರಾಗ್ರಾಫನ್ನು ಆನ್ಸರ್ ಮಾಡಬೇಕು. ಈ ಪ್ಯಾರಾಗ್ರಾಫಲ್ಲಿ 10 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ಕಟ್ ಮಾಡೋ ಸಾಧ್ಯತೆ ಇರುತ್ತೆ. 1 ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದು ಮಿಸ್ಟೇಕ್ ಆಗ್ಬೋದು, 4 ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದು ಮಾರ್ಕ್ಸ್ ಕಟ್ ಆಗ್ಬೋದು. ಆದರೆ ಈ 10 ಅಂಕಗಳನ್ನು ಕೂಡ ಸುಲಭವಾಗಿ ಗಳಿಸ್ಬೋದು. ಕಂಪೇರ್ ಮಾಡಿದ್ರೆ ಇಲ್ಲೇ ನಿಮಗೆ 20-70 ಅಂಕಗಳು ಇಲ್ಲೇ ನಿಮಗೆ ಬಂದೋಯಿತು. ಲಿಂಕರ್ಸು, ಅದೇ ರೀತಿ ನಿಮ್ಮ ಫಿಲಿಂದ ಬ್ಲಾಂಕ್ಸ್ ಅವನ್ನೆಲ್ಲ ಮತ್ತು ರೀಅರೇಂಜ್ ಮಾಡೋದವನ್ನೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಕೂಡ ಸುಲಭ ಆಗಿರುತ್ತೆ. ಅಂತ ಏನು ಕಷ್ಟ ಇಲ್ಲ. ಈ ರೀತಿ ನಿಮಗೆ ಆರಾಮಾಗಿ ಇಲ್ಲಿ 10 ಅಂಕ ಮಾಡ್ಬೋದು. ಇಲ್ಲೇ ಅರೌಂಡ್ 60-70 ಅಂಕಗಳು ಇಲ್ಲೇ ನಿಮಗೆ ಸುಲಭವಾಗಿ ಬಂದೋಯ್ತು ವಿದ್ಯಾರ್ಥಿಗಳೇ. ನಂತರ ಈ ಲೈನ್ನ ಮಾಡಿ ಆನ್ಸರ್ ಮಾಡಬೇಕು ಕ್ವಶನ್ಸು, ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಅದನ್ನು ಆನ್ಸರ್ ಮಾಡಬೇಕು. ಇದು 3 ಅಂಕಗಳು, ಇದು ಕೂಡ ಡೆಡ್ ಈಜಿ, 13 ಅಂಕಗಳು. ಇಲ್ಲಿ ನಿಮಗೆ 60-70 ಅಂಕಗಳು ಇಲ್ಲೇ ಆಯಿತು ನಿಮಗೆ ಸುಲಭವಾಗಿ. ಇನ್ನು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಷನ್ನು, ಇದು ಇದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು. ಇದನ್ನು ಎಲ್ಲಿಂದ ರಿಪೋರ್ಟ್ ಆಯಿತು ಏನು ಅಂತ ಬರೀಬೇಕು. ಇದು ನೀವು ಗ್ರಾಮರಿಟಿಕ್ ಕೊಟ್ಟು ನೀವು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ಹೇಳೋದಿಲ್ಲ. ಈ ಡೈಲಾಗ್ ಕಂಪ್ಲೀಟ್ ಮಾಡಬೇಕು ವಿದ್ಯಾರ್ಥಿಗಳು. ಇಲ್ಲಿ ಗ್ರೀಟಿಂಗು, ರಿಕ್ವೆಸ್ಟಿಂಗು, ಆಫರಿಂಗು ಇವೆಲ್ಲ ಬೇಸಿಕ್ ಆಗಿರ್ತದೆ ಇಂಗ್ಲೀಷು. ಬಹುಶಃ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಇದನ್ನು ಕೂಡ ನಿಮಗೆ ಗ್ರಾಮರಿಟಿಕಲ್ ಪಾರ್ಟಲ್ಲಿ ಆನ್ಸರ್ ಮಾಡ್ಬೋದು. ನಾನು ಇದನ್ನು ಶೂರ್ ಹೇಳೋದಿಲ್ಲ, ಇದನ್ನು ಆನ್ಸರ್ ಮಾಡ್ತೀರಂತ ಕೆಲವೊಂದು ನೋಟಿಫೈನ ಮಾಡಿದ್ದೀನಿ. ಇವನ್ನೆಲ್ಲ ಸಪ್ರೇಟಾಗಿ ಸ್ವಲ್ಪ ಬಿಟ್ಟು ಇಟ್ಟಿರ್ತೀನಿ, ನೋಡ್ಬೋದು ನೀವು. ರೆಡಿ ಅಪ್ಪಾಜಿ, ಒಂದು 5 ನಿಮಿಷ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಇದನ್ನು ಪ್ಯಾಸೇಜ್ನ ಓದ್ಕೊಂಡು ಅಲ್ಲಿ ಡ್ರಾಯಿಂಗ್ ಮಾಡಿ ಬಾಕ್ಸಸ್ ಕೊಟ್ಟಿರ್ತಾರೆ, ಯಾವುದಕ್ಕೆ ಯಾವುದೋ ಲಿಂಕ್ ಆಗಿತ್ತು ಅಂತ ಬರೀಬೋದು. ಮೆಥಡ್ ಫಾರ್ ಕಲ್ಟರಿ ರೈಸು, ಇನ್ವಲ್ಯೂಡ್ ಸ್ಕ್ಯಾಟರಿಂಗ್ ಆಫ್ ಸೀಡು, ಎರಡನೇದು ಸೀಡ್ ಡ್ರಿಲ್ಲಡು ಅಂತ. ಇದು ಸುಲಭವಾಗಿ ನೀವು ಉತ್ತರಣ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡೋದಣ. ಇದು ಕೂಡ ಸುಲಭವಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳ ಮೇಲೆ ಡಿಪೆಂಡು. ಅಲ್ಲೇ 50-60 ಮಾರ್ಕ್ಸ್ ನಾವು ಹೇಳಿರೋ ಹಾಗೆ ಸುಲಭ ಆಯಿತು ಸ್ಟಾರ್ಟಿಂಗಿಗೆ ನೋಡ್ಕೊಂಡು ಹೋದರೆ. ಇನ್ನು ಆ ಲೆಟರ್ ಬಂದುಬಿಟ್ಟು ಆರಾಮಾಗಿ 5 ಅಂಕ, ಮಾತಾಡೋಂಗಿಲ್ಲ ಲೆಟ್ರ್ ಬರೆಯೋಕ್ಕೆ. ಇದು ಮ್ಯಾಂಡೇಟ್ರಿ ಆಗಿರೋ ಕ್ವಶನ್ಸ್ಗಳು. ಈ ಮ್ಯಾಂಡೇಟ್ರಿ ಆಗಿರೋ ಕ್ವಶನ್ಸ್ಗಳನ್ನ ನೀವು ಕಂಪಲ್ಸರಿ ಒಂದು ಸಲ ನೋಟ್ ಮಾಡ್ಕೊಳ್ಳಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಪ್ರಾಕ್ಟೀಸ್ ಇರೋದಿಲ್ಲ, ಲೆಫ್ಟ್ ಸೈಡ್ ಬರೋದು ರೈಟ್ ಸೈಡ್ ಬರೋದು ಅಂತ. ಅದನ್ನು ವಿದ್ಯಾರ್ಥಿಗಳು ಒಂದ್ಸಲ ಗಮನ ಇಟ್ಕೊಳ್ಬೇಕಾಗುತ್ತೆ, ಎಲ್ಲಿ ಯಾವ ಕಡೆ ಬರಬೇಕು ಅಂತ. ಇಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ನು, ಅದು 5 ಅಂಕಗಳು ಸುಲಭವಾಗಿ. ನಂತರ ಬಂದುಬಿಟ್ಟು ಪ್ರಿಪೇರ್ ಸ್ಪೀಚ್ ಆಫ್ ವರ್ಡು 100 ವರ್ಡ್ಸು ಬೇಸ್ಡ್ ಆನ್ ಮೆನ್ಷನಿಂಗ್ ಬಿಲು, ಇನ್ನು ಮಾಹಿತಿ ಕೊಟ್ಟಿರ್ತಾರೆ. ಅದರ ಮೇಲೆ ನೀವು 100 ವರ್ಡ್ಗಳು, ನಿಮಗೆ ಏನು 100 ವರ್ಡ್ಗಳು ಬರ್ತವೆ ಅದನ್ನ ಬರಬೇಕು. ಅಥವಾ ಇಲ್ಲೊಂದು ಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಬರೀಬೇಕು. ಫಾರ್ ಎಕ್ಸಾಂಪಲ್ ಇಂಗ್ಲೀಷು, ಇಂಗ್ಲೀಷು ಒಂದು ಕಡಿಮೆ ಇದೆ, ಓನ್ಲಿ 25% ಅಷ್ಟೇ ಜನ ಇದು ಮಾಡ್ತಾರೆ ಆ ರೀತಿ. ಆದರೆ ಕನ್ನಡ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಓನ್ ಲ್ಯಾಂಗ್ವೇಜು ಸಾಕಷ್ಟು ಜನ ಮಾತಾಡ್ತಾರೆ. ಈ ರೀತಿ ನೀವು ಓನಾಗಿ ಬರಿಬೋದು. ಇದು ಎಷ್ಟು ಅಂಕಗಳಿಗೆ ಅಂದರೆ ಇಂಗ್ಲೀಷು ಬರಬೇಕಾಗುತ್ತೆ 5 ಅಂಕಗಳಿಗೆ. ಇದು ಸುಲಭವಾಗಿ ಆರಾಮಾಗಿ ಬರಿಬೋದು. ನಂತರ
ಅಂಡರ್ಲೈನ್ ದ ವರ್ಡ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ಸ್ಟು, ಈ ವರ್ಡು ಯಾವುದಕ್ಕೆ ರೆಫರ್ ಮಾಡುತ್ತೆ ಅಂತ. ಇದು ನಿಮ್ಮ ಪ್ರಾಕ್ಟೀಸಲ್ಲಿ ಬಿಟ್ಟಿರೋದು, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ಮಾಡ್ಬೋದು, ಇದನ್ನು ನೀವು ಆರಾಮಾಗಿ ಫೋಕಸ್ ಮಾಡ್ಬೋದು. ಪಕ್ಕ ಬರುತ್ತೆ ಅಂತ ನೋಟಿಫೈ ಆಗಿದ್ದರೆ ಆರಾಮಾಗಿ ಕಲಿಬೋದು. ಇದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಕೂಡ ಮಾಡೋಣ. ಇಷ್ಟೆಲ್ಲ ಮಾಹಿತಿ ಮಾಡೋದಾದರೆ ವಿದ್ಯಾರ್ಥಿಗಳಿಗೆ ಮತ್ತೆ ರಿವಿಷನ್ ಮಾಡ್ತೀನಿ ಕನ್ಫ್ಯೂಷನ್ ಆಗಿರುತ್ತೆ. ಇಲ್ಲಿ ಫಸ್ಟಿಗೆ 12 ಅಂಕಗಳನ್ನು ಸುಲಭ ಗಳಿಸ್ಬೋದು. ಅದೇ ರೀತಿ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಬರೆಯೋದು. 10+3 13 ಅಂಕ, 13+12 23 26 ಅಂಕ ಆಯಿತು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಒಟ್ಟು 32 ಅಂಕ, ಟೋಟಲ್ 32 ಮಾರ್ಕ್ಸ್ಗಳಿರ್ತದೆ 4 ಅಂಕದ ಪ್ರಶ್ನೆಗಳು. 26+32 ಅಂದರೆ 36 46 56 2 58 ಅಂಕಗಳಾಯಿತು. 58 ಅಂಕಗಳಿಗೆ ನಿಮಗೆ ಅರೌಂಡ್ 50 ಅಂಕಗಳನ್ನು ನೀವು ಕಳಿಸ್ತೀವಿ ಅಂತ ಯೋಚನೆ ಮಾಡ್ಬೋದು. ಇನ್ನು 30 ಅಂಕಗಳು ನಿಮಗೆ ಬಿಟ್ಟಿದ್ದು. ಆ 30 ಅಂಕಗಳನ್ನ ನೋಡೋದಾದರೆ 5 ಅಂಕಗಳು ಲೆಟರ್ ರೈಟಿಂಗ್ ಬರುತ್ತೆ, ಇನ್ನು 5 ನಿಮಗೆ ಲೆಟ್ರ್ ಬರೆಯೋದು ಬರುತ್ತೆ, 5 10 ಆಯಿತು. ಇನ್ನೊಂದು 5 ನೀವು ಕೆಳಗೆ ಒಂದು ಮಾಹಿತಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ತಡೀರಿ ತೋರಿಸ್ತೇನೆ ನಿಮಗೆ, ಈ ರೀತಿ ನಿಮಗೊಂದು ಮಾಹಿತಿ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ನೀವು ಕೊಡ್ ಬರೀಬೇಕಾಗುತ್ತೆ. ಇದು 5 ಮಾರ್ಕ್ಸಿಗೆ. ಅದೇ ರೀತಿ ಲೆಟರ್ ರೈಟಿಂಗ್ ಬಂದ್ಬಿಟ್ಟು 5 ಮಾರ್ಕ್ಸಿಗೆ. ಒಂದು ಪತ್ರಿಕೆ ಆ ಥರ ನಿಮ್ಮದು ಲೆಟರ್ ರೈಟಿಂಗ್ ಟೈಪು ಲೆಟರ್ ಅಪ್ಲಿಕೇಶನ್ ಬರೀಬೇಕಾಗುತ್ತೆ. ಇದು 5 10 ಆಯಿತು, ಅಲ್ಲಿ 50 ಇಲ್ಲಿ 10 60 ಆಯಿತು ಆಯಿತಾ. ಇನ್ನು 60 ಬಿಟ್ಟರೆ ಇನ್ನು ನೆಕ್ಸ್ಟು 60 ಅಂಕ ಆಯಿತು. ಇನ್ನು ನಾನು ಹೇಳಿರೋದು 80, ಇನ್ನು 20 ಅಂಕಗಳು ಅಂದ್ಬಿಟ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಗ್ರಾಮರ್ ಗ್ರಾಮರ್ ಪಾರ್ಟ್ ಇರ್ತದೆ, ಅದನ್ನು ನೋಡಬೇಕಾಗುತ್ತೆ. ಗ್ರಾಮರ್ ಪಾರ್ಟ್ ನೋಡೋದಾದರೆ ಅದು ನೀವು ಆರಾಮಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಅದನ್ನು ಲಿಂಕರ್ಸ್ ಆಗಿರ್ಬೋದು, ಫಿಲಿಂದ ಮಾರ್ಕ್ಸ್ ಆಗಿರ್ಬೋದು, ಅವನ್ನೆಲ್ಲ ನೀವು ಆರಾಮಾಗಿ ಸ್ಟಡಿ ಮಾಡಿದ್ರೆ ಆರಾಮಾಗಿ ನೀವು ಅದನ್ನು ಗಳಿಸ್ಬೋದು. 60 ಅಂಕಗಳಿಗೆ ನಾನು ಹೇಳಿದೆ. ಇನ್ನು 20 ಅಂಕಗಳನ್ನ ನಿಮ್ಮ ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ಇದ್ದರೆ ಫಸ್ಟು ಫೋಕಸನ್ನು 1 ಅಂಕದ ಪ್ರಶ್ನೆಗಳಿಗೆ ಫೋಕಸ್ ಮಾಡಿ, 12 ಕಳಿಸ್ಬೋದು. ನಂತರ ಲಾಂಗ್ ಅನ್ಸರ್ಸ್ಗೆ ಫೋಕಸ್ ಮಾಡಿ, 1 4 ಅಂಕದ ಪ್ರಶ್ನೆಗಳು, ಒಟ್ಟು 32 ಅಂಕಗಳಿಗೆ 8 ಇರ್ತವೆ, ಅದನ್ನು ಫೋಕಸ್ ಮಾಡಿ. ಇನ್ನೊಂದು ಬಿಗ್ ಲಾಂಗ್ ಆನ್ಸರ್ 6 ಅಂಕಗಳಿಗಿರ್ತದೆ, ಅದನ್ನು ಕೂಡ ಮೇನಾಗಿ ಫೋಕಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಒಳ್ಳೆಯ ಅಂಕಗಳನ್ನು ಕೂಡ ಕಳಿಸೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.